1, 2, 3, big breaking. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಕಳೆದೊಂದು ವಾರದ ಹಿಂದೆ ನಡೆದಂತಹ ಮುಂಬೈನ ಆ ರೇವ್ ಪಾರ್ಟಿ, ಅದಾದ ನಂತರ ನೀವು ಗಮನಿಸ್ತಾ ಇದ್ದೀರಾ, ಕಿಂಗ್ ಖಾಂಗ್ ಶಾರುಖ್ ಖಾನ್ ಅವರ ಪುತ್ರ ಹೆಸರು ಕೇಳಬಂದಿತ್ತು, ಇನ್ನೂ ಹಲವಾರು ಜನ ಎನ್ಕ್ವೈರಿ ಮಾಡ್ತಿದ್ದಾರೆ. ಈಗ ಅಮ್ಮನ ಜನ್ಮ ದಿವಸದ ದಿನ ಮಗನಿಗೆ ಜೈಲು, ಶಾರುಖ್ ಪುತ್ರನಿಗೆ ವೀಕೆಂಡ್ ಜೈಲೂಟ, 5 ದಿನ ಕ್ವಾರಂಟೈನ್, 14 ದಿನ ಎಣಿಸಬೇಕು ಕಂಬಿ. ಕಂಬಿ ಹಿಂದೆ ಆರ್ಯನ್. ನ್ಯೂಸ್ 18 ಕನ್ನಡದ ಸ್ಪೆಷಲ್ ನ್ಯೂಸ್ ಎಪಿಸೋಡ್. ಐಷಾರಾಮಿ ಹಡಗು ನಡೀತು ಡ್ರಗ್ಸ್ ಪಾರ್ಟಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಟ ಶಾರುಖ್ ಖಾನ್ ಪುತ್ರನಿಗೆ ಜೈಲೇ ಗತಿ, ಅಂದರೆ ಆರ್ಯನ್ ಖಾನ್ ಮುಂಬೈನ ಆರ್ಥರ್ ರೋಡ್ ಜೈಲ್ನಲ್ಲಿ ವಾಸ ಮಾಡಬೇಕಾದಂಥ ಪರಿಸ್ಥಿತಿ ಆರ್ಯನ್ ಖಾನ್ಗೆ. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ದೊಡ್ಡವ್ರ ಮಕ್ಕಳು ಅಂದಾಗ ವಿಶೇಷ ಆತಿಥ್ಯ ಅನ್ಕೋತಾರೆ, ಆದರೆ ಆರ್ಯನ್ ಖಾನ್ಗೆ ವಿಶೇಷ ಆತಿಥ್ಯ ಏನೂ ಇಲ್ಲ. ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ. 3 ರಿಂದ 5 ದಿನ ಕ್ವಾರಂಟೈನ್ ಸೆಲ್ನಲ್ಲಿ ಆರ್ಯನ್ ಇರಬೇಕಾಗುತ್ತೆ. ಕೊರೋನಾ ವರದಿ ನೆಗೆಟಿವ್ ಬಂದರೂ ಕ್ವಾರಂಟೈನ್ ಸೆಲ್ನಲ್ಲಿರಬೇಕು. ಹೊಸಬರು ಜೈಲಿಗೆ ಯಾರೇ ಬಂದರೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಕ್ವಾರಂಟೈನ್ ಸೆಲ್ ಅಂತ ಮಾಡಿದ್ದಾರೆ, ಅಲ್ಲಿರಲೇಬೇಕು. ಆರ್ಯನ್ ಜೊತೆ ಉಳಿದ ಆರೋಪಿಗಳಿಗೂ ಕೂಡ ಸೇಮ್ ಟ್ರೀಟ್ಮೆಂಟ್. ಯಾವುದು VVIP ಟ್ರೀಟ್ಮೆಂಟು, VIP ಟ್ರೀಟ್ಮೆಂಟು, ಆ ಥರದ್ದೇನೂ ಇಲ್ವಂತೆ. ಸಾಮಾನ್ಯ ವಿಚಾರಣಾಧೀನ ಕೈದಿ ಹೇಗಿರ್ತಾರೋ ಅದೇ ಥರ ಆ ಕೈದಿ ಥರ ಆರ್ಯನ್ ಖಾನ್ ಕೂಡ ಇರಬೇಕು. ನಿನ್ನೆ ಶಾರುಖ್ ಖಾನ್ ಅವರ ಪತ್ನಿ ಗೌರಿ ಖಾನ್ ಅವರ ಹುರಿದೋಬಾಯಿತು, ಅದೇ ದಿನ ಮಗನಿಗೆ ಜೈಲ್, ಬೇಲ್ ಸಿಗುತ್ತೆ ಅಂದ್ಕೊಂಡಿದ್ರು, ಆದರೆ ಮಗನ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ರು, ಆಗ ಕುಟುಂಬಕ್ಕೆ ನಿರಾಸೆ ಆಗಿದೆ. ಆರ್ಯನ್ ಖಾನ್ ಸೇರಿದಂತೆ 3 ಆರೋಪಿಗಳು ಸಲ್ಲಿಸಿದ್ದ ಬೇಲ್ ಅರ್ಜಿ ಏನಿತ್ತು ಅದು ತಿರಸ್ಕಾರ ಆಯಿತು. ಎಲ್ಲ ಆರೋಪಿಗಳು ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ದದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇವರಿಗೆ ಬೇಲ್ ಕೊಡಬಾರದು ಅಂತ NCB ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದ್ರು. ಇದನ್ನು ಪುರಸ್ಕರಿಸಿದ ನ್ಯಾಯಾಧೀಶರು ಇದೀಗ ಅವರಿಗೆ ಬೇಲನ್ನು ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ 5 ದಿನ ಕ್ವಾರಂಟೈನ್ ಸೆಲ್ನಲ್ಲೇ ಆರ್ಯನ್ ಖಾನ್ ಇರಬೇಕಾದಂಥ ಪರಿಸ್ಥಿತಿ. ನಿನ್ನೆ ಗೌರಿ ಖಾನ್, ಶಾರುಖ್ ಖಾನ್ ಅವರ ಮಡದಿ, ಆರ್ಯನ್ ಖಾನ್ ಅವರ ಅಮ್ಮ, ಅವ್ರ ಬರ್ಡೇ ದಿನವೇ ಬೇಲ್ ಸಿಗಲಿಲ್ಲ. ಆರ್ಯನ್ ಖಾನ್ಗೆ ಜೈಲೇ ವಾಸ. ಸಾಮಾನ್ಯ ವಿಚಾರಣಾಧೀನ ಕೈದಿಯ ಟ್ರೀಟ್ಮೆಂಟ್ ಏನು ಕೊಡ್ತಾರೋ ಅದೇ ಥರ, ನೋ VVIP ಟ್ರೀಟ್ಮೆಂಟ್, ನೋ VIP ಟ್ರೀಟ್ಮೆಂಟ್, ಯಾವುದೇ ವಿಶೇಷ ಸವಲತ್ತುಗಳನ್ನು ಒದಗಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಸಾಮಾನ್ಯ ವಿಚಾರಣಾಧೀನ ಕೈದಿ ಹೇಗಿರ್ತಾರೋ, ಅವ್ರಿಗೆ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾರೋ ಆತನ ಜೊತೆಗಿರುವವರಿಗೂ ಅದೇ ಥರ. ಇವಂದೋ ಅವ್ರಿಗೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ಬಂದಿದೆ, ಬಟ್ ಸ್ಟಿಲ್ ಜೈಲ್ಗೆ ಹೋದಾಗ ಏನು ಕ್ವಾರಂಟೈನ್ ದಿನ 5 ದಿನ ಅಂತಿರುತ್ತೋ ಅದೇ ಥರ ಆರ್ಯನ್ ಖಾನ್ ಪ್ಲಸ್ ಬೇರೆಯವ್ರಿಗೂ ಕೂಡ ಇರಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಬೇರೆ ಬೇರೆ ಏನೇನು ಸಕಲ ಸವಲತ್ತುಗಳೇನು ಇಲ್ಲ. ಬೆಳಗ್ಗೆ 7 ಗಂಟೆಗೂ ತಿಂಡಿ ಕೊಡ್ತಾರೆ, ಅದಾದಮೇಲೆ ಯಾವುದೇ ಹೊರಗಡೆಯಿಂದ ಊಟ ತಿಂಡಿ ತರೋ ಹಾಗಿಲ್ಲ. ಇದು ಸಾಮಾನ್ಯ ವಿಚಾರಣಾಧೀನ ಕೈದಿ ಹೇಗಿರ್ತಾರೋ ಹಾಗೇನೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಗಣೇಶ್. ಬೇಲ್ ಸಿಗಬಹುದು ಅನ್ನಲಾಗಿತ್ತು, ಬಟ್ ಸ್ಟಿಲ್ ಅದು ವಾದ ಪ್ರತಿವಾದದ ಮೇಲೆ ನಿಂತಿತ್ತು. ಬಟ್ ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿದ್ದಾರೆ, ವಾಟ್ ನೆಕ್ಸ್ಟ್? ಈಗ ಆಕ್ಚುಲಿ ಆರ್ಯನ್ ಖಾನ್ ಮತ್ತು ಇತರೆ 5 ಆರೋಪಿಗಳಿಗೆ ನಿನ್ನೆ ಮುಂಬೈನ ಸೆಷನ್ ಕೋರ್ಟ್ಗೆ ಹಾಜರ್ಪಡಿಸಲಾಯಿತು. NCB ಅಧಿಕಾರಿಗಳ ಪರ ವಾದ ಮಾಡಿದಂತಹ ವಕೀಲರು ಅವರನ್ನ ಯಾವ ಕಾರಣಕ್ಕೂ ಇವರಿಗೆ ಬೇಲನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. ಜೊತೆಗೆ NCB ವಶಕ್ಕೆ ಕೊಡಿ, ಇನ್ನೂ ಹೆಚ್ಚಿನ ಏನೋ ವಿಚಾರಣೆ ನಡೆಸಬೇಕಾಗಿದೆ, ತನಿಖೆ ಮಾಡಬೇಕಾಗಿದೆ, ಇವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ, ಈ ಡ್ರಗ್ಸ್ ಜಾಲ ಎಲ್ಲೆಲ್ಲಿ ಹರಡಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗಿದೆ, ಮತ್ತೆ ಇದರಿಂದ ಯಾರ್ಯಾರಿದ್ದಾರೆ ಹರಡಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗಿದೆ, ಮತ್ತೆ ಇದರಿಂದ ಯಾರ್ಯಾರಿದ್ದಾರೆ, ಕಿಂಗ್ ಪಿನ್ಗಳು ಯಾರು, ಇದು ಯಾರು ಕೈವಾಡ ಇದೆ, ಮತ್ತೆ ಇದರ ವಹಿವಾಟು ಹೇಗಿದೆ ಅನ್ನುವಂಥ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಬೇಕು, ತನಿಖೆ ಮಾಡಬೇಕು, ಅದಕ್ಕೆ ಹೆಚ್ಚಿನ ವಿಚಾರಣೆ ಅಗತ್ಯ. ಆದ್ದರಿಂದ ತಮ್ಮ ವಶಕ್ಕೆ ಕೊಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಈಗಾಗಲೇ NCB ಅಧಿಕಾರಿಗಳ ವಶಕ್ಕೆ ಕೊಟ್ಟಿದ್ದರಿಂದ
ಅವರನ್ನು ಜುಡಿಷಿಯರಿ ಕಸ್ಟಡಿಗೆ ಕೊಡಲಾಗಿದೆ. ಈಗ ಆರ್ಯನ್ ಖಾನ್ ಮತ್ತು ಇತರೆ ಐದು ಆರೋಪಿಗಳು ಈಗ ಏನು ಮುಂಬೈನ ಜೈಲಿಗೆ ಅವರನ್ನು ಕಳಿಸಲಾಗಿತ್ತು, ಆರ್ಥರ್ ಜೈಲಿಗೆ ಅವರನ್ನು ಕಳಿಸಲಾಗಿತ್ತು. ಅವರೀಗ ಒಂದು ರಾತ್ರಿಯನ್ನು ಅಲ್ಲಿ ಕಳೆದ ಕೂಡ ಆಗಿದೆ. ಅಂದರೆ ಸಾಮಾನ್ಯ ಕೈದಿಯ ರೀತಿಯಲ್ಲಿ ಆರ್ಯನ್ ಖಾನ್ ಮತ್ತು ಇತರರು ಅವರು ಕಳೆದಿದ್ದಾರೆ. ಅವ್ರಿಗೇನು ಯೂನಿಫಾರ್ಮ್ ಕೊಟ್ಟಿಲ್ಲ, ನಂಬರ್ ಕೊಟ್ಟಿಲ್ಲ, ಯಾಕೆಂದ್ರೆ ಇನ್ನೂ ಕೂಡ ಅದು ಏನೋ ಹೈಕೋರ್ಟ್ ಹೋಗುವ ಸಾಧ್ಯತೆ ಎನ್ಸಿಬಿ ಅಧಿಕಾರಿ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಹಾಂ, ಎಸ್, ಮತ್ತೆ ಇವ್ರನ್ನ ಅವರ ಐದು ದಿನಗಳ ಮಾತ್ರ ಜುಡಿಷಿಯರಿ ಕಸ್ಟಡಿ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಮತ್ತೆ ಇವ್ರನ್ನ ಕೋರ್ಟ್ಗೆ ಹಾಜರ್ಪಡಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆರ್ಯನ್ ಖಾನ್ ಮತ್ತಿತರರ ಪರ ವಕೀಲರು ಏನು ವಾದ ಮಾಡ್ತಾರೆ, ಎನ್ ಸಿ ಬಿ ಅಧಿಕಾರಿಗಳ ಪರ ವಕೀಲರು ಏನು ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರ ಜುಡಿಷಿಯರಿ ಕಸ್ಟಡಿ ಮುಂದುವರಿಯುತ್ತಾ ಇಲ್ವಾ, ಇವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್. ಗಣೇಶ್ ಬುಕ್ಕನಗರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಉಮೇಶ್ ಉಪ್ಪಾರ, ಈಗ ಸೋಮಶೇಖರ್ ಬಗೆದಷ್ಟು ಸಿಗ್ತಾನೆ ಇದೆಯಂತೆ ದಾಖಲೆಗಳು. ಯಾರು ಕಂಠವಕ್ಕಲವಾಗಲಿದೆ ಉಮೇಶ್? ಗುತ್ತಿಗೆದಾರನ ಲಿಂಕ್ ಈ ಹೊತ್ತಿನ ಸ್ಪೆಷಲ್ ಐಟಿ ಇಟಿ. ಐಟಿ ಅವರು ತಿವಿದ್ರು ಆ ಇಟಿ, ಈಗ ಯಾರ್ಯಾರು ಅದಕ್ಕೆ ಬಲಿಯಾಗ್ತಾರೆ, ಗುರಿ ಆಗ್ತಾರೆ ಅನ್ನೋದು ಈಗಿರೋ ಪ್ರಶ್ನೆ. ಮೂರನೇ ದಿವಸ ಕೂಡ ಮುಂದುವರಿತಾ ಇದೆ ಐಟಿ ಅಧಿಕಾರಿಗಳ ಬೇಟೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಿ ಎಸ್ ವೈ ಆಪ್ತ ಉಮೇಶ್ ಆಪ್ತರಿಗೆ ಶಾಕ್, ಉಮೇಶ್ ಆಪ್ತ ಸೋಮಶೇಖರ್ ಮನೆಯಲ್ಲಿ ಶೋಧ ಕಾರ್ಯ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮುಂದುವರಿತಾ ಇದೆ ಶೋಧ ಕಾರ್ಯ. ನೀರಾವರಿ ನಿಗಮದ ಹಲವು ಕಾಂಟ್ರಾಕ್ಟ್ ಪಡೆದುಕೊಳ್ತಾ ಇದ್ದ ಅನ್ನೋ ಆರೋಪ. ಸೋಮಶೇಖರ್ ಬ್ಯಾಂಕ್ ಪಾಸ್ಬುಕ್ ಸೇರಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸೋಮಶೇಖರ್ ಜೊತೆ ಉಮೇಶ್ ವ್ಯವಹಾರದ ನಂಟು, ಇಬ್ಬರ ನಡುವೆ ಸಾಕಷ್ಟು ಹಣದ ವ್ಯವಹಾರ ನಡೆದಿದೆ ಅನ್ನೋ ಶಂಕೆ ಇದೆ. ಉಮೇಶ್ನ ಕೆಲ ಕಾಂಟ್ರಾಕ್ಟ್ಗಳನ್ನು ಸೋಮಶೇಖರ್ ನೋಡ್ಕೊಳ್ತಾ ಇದ್ರಂತೆ. ಯಾವೆಲ್ಲ ಕಾಂಟ್ರಾಕ್ಟ್ಗಳನ್ನು ಕೆಲಸ ಮಾಡ್ಕೊಳ್ತಿದ್ದ, ನೋಡ್ಕೊಳ್ತಿದ್ದ, ಎಷ್ಟು ಕೋಟಿ ಹಣ ವ್ಯವಹಾರ ನಡೆದಿದೆ, ಎಲ್ಲ ಆಯಾಮಗಳಲ್ಲಿ ಇದೀಗ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಉಮೇಶ್ ಆಪ್ತ ಸೋಮಶೇಖರ್ ಅವರನ್ನ ಕಮಲಾನಗರ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಸುಮಾರು 20,000 ಕೋಟಿ, 20,000 ಕೋಟಿ ಅಕ್ರಮ ನಡೆದಿರೋ ಶಂಕೆ ಇದೆ. ಇದೇ ಕಾರಣಕ್ಕೋಸ್ಕರ ಐಟಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದೊಂಥರ ಬಗೆದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಾಂದರೆ ಮೂಟೆ ಮೂಟೆ ಗಟ್ಟಲೆ ತೊಗೊಂಡೋಗಿದ್ದಾರೆ. ಲೆಟ್ಸ್ ಸೀ, ನೋಡೋಣ ಏನೇನಾಗ್ತಾ ಇದೆ ಅಂತ. ಇದರ ಮಗದೊಂದು ಮುಂದುವರಿದ ಭಾಗದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಪ್ಪಾರ್, ಡಿವೈ ಉಪ್ಪಾರ್ ಮನೆಯಲ್ಲೂ ಕೂಡ ಮುಂದುವರಿತಾ ಇದೆ ಶೋಧ ಕಾರ್ಯ. ಸದಾಶಿವನಗರ ಆಫೀಸ್ನಲ್ಲೂ ಕೂಡ ಮುಂದುವರಿತಾ ಇದೆ ಪರಿಶೀಲನೆ. ಸತತ ಮೂರನೇ ದಿವಸ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಡಿವೈ ಉಪ್ಪಾರ್ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿ ಮತ್ತು ಮನೆಯಲ್ಲೂ ಕೂಡ ಮೂರನೇ ದಿವಸದ ಶೋಧ ಕಾರ್ಯ ಮುಂದುವರಿತಾ ಇದೆ. ಐಟಿ ಆಫೀಸರ್ಸ್ ದಾಖಲೆಗಳನ್ನು ಚೆಕ್ ಮಾಡ್ತಿದ್ದಾರೆ. ರಾಹುಲ್ ಎಂಟರ್ಪ್ರೈಸಸ್ ಕಚೇರಿಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಸಹಕಾರ ನಗರದಲ್ಲಿದೆ ಈ ರಾಹುಲ್ ಎಂಟರ್ಪ್ರೈಸಸ್, ಮೂರನೇ ದಿನವೂ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಸಿಮೆಂಟ್ಸ್ ಮತ್ತು ಸ್ಟೀಲ್ ಡೀಲರ್ ಅವರು ಉಮೇಶ್ ಆಪ್ತ ಅರವಿಂದ್ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ವಸಂತ ನಗರದಲ್ಲಿ ಅರವಿಂದ್ ಮನೆ ಇದೆ, ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ವಿದ್ಯಾರಣ್ಯಪುರದಲ್ಲಿ ಲಕ್ಷ್ಮೀಕಾಂತ್ ಮನೆ ಇದೆ, ಅಮಲ ಮನೆಯಲ್ಲೂ ಕೂಡ ಶೋಧ ಮುಂದುವರಿಸಿದ್ದಾರೆ. ಫಸ್ಟ್ ಟಾರ್ಗೆಟ್ ಆದದ್ದು ಉಪ್ಪಾರ್ ಉಮೇಶ್, ಅದಾದಮೇಲೆ ಅವರ ನೆಕ್ಸ್ಟ್ ಲಿಂಕ್ಗೆ ಹೋಗ್ತಾ ಇದ್ದಾರೆ. ಮೂಟೆ ಮೂಟೆ ಗಟ್ಟಲೆ ದಾಖಲೆಗಳು ತೊಗೊಂಡೋದ್ರು, ಅಲ್ಲಿ ಗೊತ್ತಾಗ್ತಾ ಬಂತು ನೆಕ್ಸ್ಟ್ ನೆಕ್ಸ್ಟ್ ಲಿಂಕ್ಗಳು. ಇನ್ನು ಅವರ ಮನೆ ಅವರ ಕಚೇರಿಗಳ ಮೇಲೆ ಇದೀಗ ಐಟಿ ಆಫೀಸರ್ಸ್ ರೇಡನ್ನು ಮುಂದುವರಿಸಿದ್ದಾರೆ. ದಾಖಲೆಗಳನ್ನು ಸೂಟ್ಕೇಸಲ್ಲಿ, ಮೂಟೆಗಟ್ಟಲೆ ಚೀಲದಲ್ಲಿ, ಬ್ಯಾಗಲ್ಲಿ, ಬೇರೆ ಬೇರೆ ಕಡೆ ಎಲ್ಲವನ್ನು ಕೂಡ ತೊಗೊಂಡೋಗ್ತಿದ್ದಾರೆ. ಸೋಮಶೇಖರ್ ಉಮೇಶ್ ಅವರ ಆಪ್ತ ಮತ್ತು ಅವರ ವ್ಯವಹಾರದಲ್ಲಿ ಈತ ಕೂಡ ಪಾಲುದಾರರು ನೋಡ್ಕೊಳ್ತಾ ಇದ್ರು ಅನ್ನೋ ಮಾತು ಕೇಳಿಬಂದಿದ್ದರಿಂದ ಸೋಮಶೇಖರ್ ಅವರ ಮನೆಯಲ್ಲಿ ಮೂರನೇ ದಿವಸವೂ ಕೂಡ ಡೇ 3 ಮುಂದುವರೆದಿದೆ. ನನ್ನ ಸಹೋದ್ಯೋಗಿ ಗಂಗಾಧರ ಬಾಗಟ ಸೋಮಶೇಖರ್ ಬಸವೇಶ್ವರನಗರದಲ್ಲಿ ಮನೆ, ಅಲ್ಲಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ ಬಾಗಟ. ಮೂರನೇ ದಿವಸ ಭಾಳ ಕುತೂಹಲ ಕೆರಳಿಸ್ತಾ ಇದೆ, ಬಟ್ ದಾಖಲೆಗಳು ಏನೇನು ಸಿಕ್ತು, ಈತನಿಗೂ ಮತ್ತು ಉಮೇಶ್ಗೂ ಲಿಂಕ್ ಹೇಗೆ?
ಎಸ್ ಹರೀಶ್, ನಾವು ಬಹುಶಃ ಈ ಒಂದು ಐಟಿ ರೇಡ್ ಅನ್ನು ಹಿಂದೆ ನಾವು ಡಿ ಕೆ ಶಿವಕುಮಾರ್ ಮನೆ ಮೇಲೆ ಸಂದರ್ಭದಲ್ಲಿ ನಿರಂತರವಾಗಿ 3 ದಿನಗಳ ಕಾಲ ಆಗಿತ್ತು. ಆ ಬಳಿಕ ಸ್ಯಾಂಡಲ್ವುಡ್ ನಟ ಒಂದು ನಿರ್ಮಾಪಕರ ಮನೆ ಮೇಲೆ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಕಂಟಿನ್ಯೂ ರೇಡ್ ಆಗಿತ್ತು. ಅದಾದ ಬಳಿಕ ಮತ್ತೆ ಈಗ ಕಾಂಟ್ರಾಕ್ಟರ್ಗಳ A1 ಕಾಂಟ್ರಾಕ್ಟರ್ಗಳ ಮನೆಗಳ ಮೇಲೆ ಏನು ರೇಡ್ ಆಗಿರುವಂಥದ್ದು ಕಂಟಿನ್ಯೂ ಆಗಿ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ನಿರಂತರವಾಗಿ ಗೋವಾದ ಐಟಿ ಅಧಿಕಾರಿಗಳಿದ್ದಾರೆ, ಎಲ್ಲ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಬೆಳಿಗ್ಗೆ ಉಮೇಶ್ ಅವರ ಮನೆಯಲ್ಲಿ ಅಂತ್ಯವಾಗಿತ್ತು ಐಟಿ ರೇಡ್. ಆದರೆ ಈಗ A1 ಕಾಂಟ್ರಾಕ್ಟರ್ ಆಗಿರುವಂತಹ ಸೋಮಶೇಖರ್ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಕೂಡ ಕಮಲಾನಗರದ ಅವರ ಒಂದು ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಜೊತೆಗೆ ಅಲ್ಲಿ ಆ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ರು. ನೋಡಬಹುದು, ಇದು ಬಸವೇಶ್ವರನಗರದಲ್ಲಿರುವಂತಹ ಸೋಮಶೇಖರ್ ಅವರ ಒಂದು ಭವ್ಯ ಬಂಗಲೆ. ಇದು ಸದ್ಯ ನಿರಂತರವಾಗಿ ಕಳೆದ 7 ದಿನಗಳನ್ನ ಡೇ ಅಂಡ್ ನೈಟ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ನಿರಂತರವಾಗಿರುವಂಥದ್ದು. ಯಾಕಂದ್ರೆ ಉಮೇಶ್ ಜೊತೆ ಅತ್ಯಾಪ್ತರಾಗಿದ್ದಂತಹ ಸೋಮಶೇಖರ್ ನೀರಾವರಿ ಟೆಂಡರ್ಗಳ ವಿಚಾರದಲ್ಲಿ ಜೊತೆಗೆ ಎಷ್ಟು ಒಡನಾಟವನ್ನು ಹೊಂದಿದ್ರು, ಆ ಕೆಲವೊಂದಿಷ್ಟು ಹಣ ವ್ಯವಹಾರ ಕೂಡ ಟ್ರಾನ್ಸಾಕ್ಷನ್ ಆಗಿರುವಂತಹ ಆರೋಪ ಕೂಡ ಅವರ ಮೇಲೆ ಇರುವಂಥದ್ದು. ಹೀಗಾಗಿ ಸದ್ಯ ಐಟಿ ಅಧಿಕಾರಿಗಳ ತಂಡ ಈಗ ಸದ್ಯ ನೋಡಬಹುದು, ಇಬ್ಬರು ಐಟಿ ಅಧಿಕಾರಿಗಳು ಈ ಒಂದು ಕಾರಲ್ಲಿ ಬಂದಿದ್ದಾರೆ. ಈಗ ಐಟಿ ಅಧಿಕಾರಿಗಳು ಇಬ್ಬರು ಗೋವಾದ ಐಟಿ ಅಧಿಕಾರಿ ಆಗಿರುವಂಥದ್ದು. ಹೀಗಾಗಿ ನಿನ್ನೆ ತಡರಾತ್ರಿ ಅವರನ್ನ ಕಮಲಾನಗರದ ಕಚೇರಿಗೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಅವರು ಒಂದಿಷ್ಟು ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪಾಸ್ಬುಕ್ ಆಗಿರ್ಬೋದು ಮತ್ತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೆಗೆದುಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಉಮೇಶ್ ಮೇಲೆ ಒಂದು ಆರೋಪ ಏನಿತ್ತು, ಕೃಷ್ಣ ಮತ್ತೆ ಕಾವೇರಿ ಜಲ ನಿಗಮದ ಒಂದು ಟೆಂಡರ್ಗಳ ವಿಚಾರದಲ್ಲಿ ಅವ್ಯವಹಾರ ಆಗಿರುವಂತಹ ಆರೋಪ ಏನಿತ್ತು, ಅದರಕ್ಕೆ ಸಂಬಂಧಪಟ್ಟಂತಹ A1 ಕಾಂಟ್ರಾಕ್ಟರ್ ಆಗಿರುವಂತಹ ಸೋಮಶೇಖರ್ ಕೂಡ ಅದರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದು ಅವರ ಒಂದಷ್ಟು ವ್ಯವಹಾರಗಳಲ್ಲಿ ಇವರು ಕೂಡ ಅದರ ಭಾಗಿಯಾಗಿದ್ದಾರೆ. ಜೊತೆಗೆ ಒಂದಷ್ಟು ಹಣ ವ್ಯವಹಾರದಲ್ಲೂ ಕೂಡ ಇವರು ಜೊತೆಯಲ್ಲಿದ್ದರು ಅನ್ನೋ ನಿಟ್ಟಿನಲ್ಲಿ, ಅದರ ಜೊತೆ ಹಣ ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ಇವರು ಸಂಪರ್ಕದಲ್ಲಿದ್ದರು. ಜೊತೆಗೆ ಇಬ್ಬರು ಕೂಡ ಅತ್ಯಾಪ್ತರಾಗಿರೋದ್ರಿಂದ ಕೆಲವೊಂದಿಷ್ಟು ಕಾಂಟ್ರಾಕ್ಟ್ಗಳನ್ನ ಜೊತೆಯಲ್ಲಿ ಸೇರ್ಕೊಂಡು ಮಾಡಿದ್ದಾರೆ ಅನ್ನೋ ಕೂಡ ಆರೋಪ ಇದೆ. ಹೀಗಾಗಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಹಣ ವ್ಯವಹಾರ ಮಾಡುವಂತಹ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಅವರ ಮತ್ತೆ ಅವರ ಸಂಬಂಧಿಕರ ಹೆಸರಲ್ಲಿ ಎಷ್ಟೆಷ್ಟು ಪ್ರಾಪರ್ಟಿ ಇದೆ ಮತ್ತೆ ಅವರಷ್ಟು ಹಣ ಎಷ್ಟಿದೆ, ಟ್ರಾನ್ಸಾಕ್ಷನ್ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕಲೆ ಆಗ್ತಾ ಇದೆ. ಜೊತೆಗೆ ಅಕ್ರಮ ಹಣ ವರ್ಗಾವಣೆ ಏನಾದರೂ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ A1 ಕಾಂಟ್ರಾಕ್ಟರ್ ಮನೆಯಲ್ಲಿ ನಿರಂತರವಾಗಿ 3 ದಿನಗಳಿಂದ ಈ ರೀತಿ ಒಂದು ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು ಇದೇ ಮೊದಲು ಅಂತ ಹೇಳ್ಬೋದು. ಯಾಕಂದ್ರೆ ಜೊತೆಗೆ ಸಾಕಷ್ಟು ಒಂದು ಸುಮಾರು ವರ್ಷಗಳಿಂದ ಕೂಡ ಈ ಒಂದು A1 ಕಾಂಟ್ರಾಕ್ಟರ್ ಆಗಿ ಬೇರೆ ಬೇರೆ ಟೆಂಡರ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ಕೂಡ ಕೆಲಸ ತೆಗೆದುಕೊಂಡು ಬೇರೆಯವರಿಗೆ ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಆ ಜೊತೆ ಆ ಕೆಲಸಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ಅವ್ರ ಮೇಲೆ ಆರೋಪ ಗಂಭೀರವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೋಮಶೇಖರ್ ಕೂಡ ಉಮೇಶ್ ಜೊತೆ ಸೇರಿಕೊಂಡು ಈ ನೀರಾವರಿ ಟೆಂಡರ್ಗಳಲ್ಲಿ ಜೊತೆ ಸೇರಿಕೊಂಡು ಅವ್ಯವಹಾರ ಆಗಿರುವ ಆರೋಪದಲ್ಲಿ ಅದರ ದಾಖಲೆಗಳ ಪರಿಶೀಲನೆ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾರೆ. ಬಹುತೇಕವಾಗಿ ಇಂದು ಸಂಜೆವರೆಗೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಬಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು ಇಡೀ ನಮ್ಮ ಬಳಗ ಒಂದು ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಹಾಕಿ ಎಲ್ಲರಲ್ಲಿ ಅರಿವು ಮೂಡಿಸುವಂಥ ಪ್ರಯತ್ನ ಅಂತೂ ನಡೀತಾನೆ ಇದೆ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಸಹಾಯವಾಣಿ ಕೂಡ ಓಪನ್ ಮಾಡಿದ್ದೀವಿ, 7977773753 ವಾಟ್ಸಪ್ ಕೂಡ ಮಾಡ್ಬೋದು, ಮಾಹಿತಿಗಳನ್ನ ಪಡ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ವೆಬ್ಸೈಟ್ ಕೂಡ ಇದೆ, www.moneycontrol.com/sanjeevani. ನಿಸ್ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ರಿಲ್ಯಾಕ್ಸ್ ಮಾಡೋಕೆ ಪಾರಂಪರಿಕ ಪ್ರಮಾದ ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ ಬಾಲಬ್ರೂಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ? ಬಾಲಬ್ರೂಹಿ ಉಳಿಸಿ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ ಮೆಗಾ ಕ್ಯಾಂಪೇನ್. ಬ್ರೇಕಿಂಗ್, ರಿಲ್ಯಾಕ್ಸ್ ಮಾಡೋಕೆ ಐತಿಹಾಸಿಕ ಪ್ರಮಾದ, ಶಾಸಕರ ಮನರಂಜನೆಗೋಸ್ಕರ ಇತಿಹಾಸಕ್ಕೆ ಕೊಳ್ಳಿ ಇಡ್ತಿದ್ದಾರೆ. ಬಾಲಬ್ರೂಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ. ನ್ಯೂಸ್ 18 ಮೆಗಾ ಅಭಿಯಾನ ಮತ್ತು ಕ್ಯಾಂಪೇನ್ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ, ಅಂದರೆ ಬಾಲಬ್ರೂಹಿ ಉಳಿಸಿ. ಈ ಕ್ಯಾಂಪೇನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತ ಆಗಿದೆ. ನಮಗೆಲ್ಲರೂ ಕೂಡ ಬಲ ತುಂಬುತ್ತಿದ್ದಾರೆ. ಬಾಲಬ್ರೂಹಿಯಲ್ಲಿ ಶಾಸಕರ ಕ್ಲಬ್ ನಿರ್ಧಾರದ ಬಗ್ಗೆ, ಪಾರಂಪರಿಕ ಕಟ್ಟಡ ಉಳಿಸೋದಕ್ಕೆ ನ್ಯೂಸ್ 18 ಅಭಿಯಾನ ಬಾಲಬ್ರೂಹಿ ಉಳಿಸಿ ಅಭಿಯಾನ ಆರಂಭಿಸಿದ್ದೆ ನಾವು ಆನ್ ಟೆಲಿವಿಷನ್. ಬಾಲಬ್ರೂಹಿ ಉಳಿಸಿ ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಹಿ ಅಭಿಯಾನ ನ್ಯೂಸ್ 18 ಕನ್ನಡದಲ್ಲಿ ನಿರಂತರವಾಗಿ ಪ್ರತಿದಿನ ಪ್ರತಿ ನ್ಯೂಸ್ ನಡೀತಾನೆ ಇದೆ. ಯಥಾಸ್ಥಿತಿ ಕಾಪಾಡಬೇಕು ಅಂತ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಬ್ರೇಕಿಂಗ್ ನ್ಯೂಸ್.
ಬೆಂಗಳೂರು ಪರಿಸರ ಟ್ರಸ್ಟ್ನಿಂದ ಶಾಸಕರ ಕ್ಲಬ್ಗೆ ವಿರೋಧ ಆಯಿತು. ಪರಿಸರ ಟ್ರಸ್ಟ್ನ ಅಧ್ಯಕ್ಷ ಯಲ್ಲಪ್ಪ ರೆಡ್ಡಿ ವಿರೋಧ ವ್ಯಕ್ತಪಡಿಸಿದರು. ಕಡಿಮೆ ಜಾಗದಲ್ಲಿ ಹೇಗೆ ಶಾಸಕರ ಕಟ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಇದೀಗ ಕೋರ್ಟ್ ಕೂಡ ಹೇಗಿದೆಯೋ ಅದನ್ನು ಹಾಗೆ ಕಾಪಾಡಿ, ಅಂದರೆ ಯಥಾಸ್ಥಿತಿಯಲ್ಲಿ ಉಳಿಸ್ಕೊಂಡು ಹೋಗಿ ಅಂತ ಕೂಡ ಈಗ ಕೋರ್ಟ್ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಹೋಲ್ಡ್. ಅಲ್ಲಿ ಜಾಗ ಇರೋದನ್ನೇ ಭಾಳ ಕಡಿಮೆ. ಬಿಲ್ಡಿಂಗ್ ಎಲ್ಲ ಹೋಗ್ಬಿಟ್ಮೇಲೆ ಮತ್ತು ಮರಗಳು ಕೂಡ ಉಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕೆ ಜಾಗನೇ ಇಲ್ಲ. ಆದರೆ ಮರಗಳನ್ನು ಸ್ಯಾಕ್ರಿಫೈ ಮಾಡಬೇಕು, ಇಲ್ಲ ಬಿಲ್ಡಿಂಗನ್ನು ಬೆಳೆಸಬೇಕು. ಆದರೆ ಅದು ಎಷ್ಟು ಮಟ್ಟಿಗೆ ಇದನ್ನೆಲ್ಲ ಆಲೋಚನೆ ಮಾಡಿ ಮಾಡಿದ್ರೂ ಗೊತ್ತಿಲ್ಲ. ಆದರೆ ಒಂದು ಅಂಶ ಏನಂತಂದರೆ, ಆ ಬಿಲ್ಡಿಂಗನ್ನು ಕಟ್ಟಿರೋದು 1858 ವರ್ಷದಲ್ಲಿ, 170 ವರ್ಷದಲ್ಲಿ ಅದನ್ನು ಕಟ್ಟಿರೋದು. ಅಲ್ಲಿ ನಾನು ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಅವ್ರ ಜೊತೆಯಲ್ಲಿ ಸ್ವಲ್ಪ ಓಡಾಡ್ತಕ್ಕಂಥ ಒಂದು 2-3 ಸಂದರ್ಭಗಳಲ್ಲಿ ಅಲ್ಲಿ ಓಡಾಡಿದ್ದೆ. ಅಲ್ಲಿ ಭಾಳ ಒಳ್ಳೊಳ್ಳೆ ಮರಗಳಿದ್ದಾವೆ. ದೇವರಾಜ ಅರಸನೇ ಹಾಕಿರೋದು 1970 ಇಸವಿನಲ್ಲಿ ಹಲಸಿನ ಮರಗಳು ಹಾಕಿದ್ದಾರೆ. ಭಾಳ ಒಳ್ಳೆ ಇದು. ಅವೆಲ್ಲನೂ ಈಗ ಭಾಳ ಚೆನ್ನಾಗಿ ಫಲ ಕೊಡ್ತಾ ಇದ್ದಾವೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಇದನ್ನು ಯಾಕೆ ಇದನ್ನು ಸ್ಯಾಕ್ರಿಫೈ ಮಾಡ್ತಾ ಇದ್ದಾರೆ, ಈ ಮರಗಳು ಕಡಿದ್ರೆ ಅಲ್ಲಿ ಒಂದು 50-60 ಜಾತಿಯ ಪಕ್ಷಿಗಳು ಅಲ್ಲಿ ಬಂದು ನೆಲೆ, ಅದು ಅಲ್ಲಿ ಬಂದು ಗೂಡು ಕಟ್ತವೆ, ಅಲ್ಲಿ ಓಡಾಡ್ಕೊಂಡಿರ್ತವೆ. ಇಷ್ಟೆಲ್ಲ ಇರುವಾಗ ಅದನ್ನು ಯಾಕೆ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ನಾನು ಶಾಸಕರ ಕ್ಲಬ್ಗೆ ಸರ್ಕಾರ ಬಾಲಬ್ರೂಹಿ ಬಿಟ್ಟು ಬೇರೆ ಜಾಗ ಹುಡುಕಬೇಕಾ? ನಿಮ್ಗೇನನ್ಸುತ್ತೆ? ಹೌದು ಹುಡುಕಬೇಕು ಅಂತಿರೋ ಅಥವಾ ಇಲ್ಲ ಅಂತಿರೋ? ಹೌದು ಅನ್ನೋದಾದ್ರೆ ಎ, ಇಲ್ಲ ಅನ್ನೋದಾದ್ರೆ ಬಿ. ಕೂ ಆ್ಯಪ್ನ ಡೌನ್ಲೋಡ್ ಮಾಡಿ, ಕೂ ಆ್ಯಪ್ನಲ್ಲಿ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಕೊಡಿ. ಹೌದು ಅನ್ನೋದಾದ್ರೆ ಎ, ಇಲ್ಲ ಅನ್ನೋದಾದ್ರೆ ಬಿ. ನ್ಯೂಸ್ ಮುಂದುವರಿತೆ. ಮತ್ತೊಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಗ್ರಾಮದಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಹಳ್ಳ ಕೊಳ್ಳೆಗಳು ತುಂಬಿ ಹರಿತಾ ಇದೆ. ಕಾಲುವೆ ದಾಟೋದಕ್ಕೆ ಜನ ಪರದಾಟ ಪಡ್ತಿದ್ದಾರೆ. ಕಾಲುವೆಗೆ ಅಡ್ಡಲಾಗಿ ಹಗ್ಗ ಕಟ್ಟಿ ಹಳ್ಳ ದಾಟುವಂತಹ ಹರಸಾಹಸ ನಡೀತಾ ಇದೆ. ಹಾಗೆಯೇ ದೊಡ್ಡಬಳ್ಳಾಪುರ ತಾಲೂಕಿನ ಮೇಡಹಳ್ಳಿ ಗ್ರಾಮದಲ್ಲಿ ಭಾರಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದೆ. ಪರದಾಡುವಂತಹ ಪರಿಸ್ಥಿತಿ, ಮನೆಗಳಿಗೆ ನುಗ್ಗಿ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಮಳೆ ನೀರನ್ನು ಮಳೆಯಿಂದ ಹೊರಹಾಕೋದಕ್ಕೆ ಜನರು ರಾತ್ರಿಯೆಲ್ಲ ಹರಸಾಹಸ ಪಡ್ತಿದ್ದಾರೆ. ಸಪೋರ್ಟ್ ಇಟ್ಕೊಂಡ್ಬರ್ರಿ, ಸಪೋರ್ಟ್ ಇಟ್ಕೊಂಡ್ ಪೇಪರ್ ನಿಂತು ಕೆಲಸ. ಇದು ಮೈಸೂರು ದಸರಾ ಸಂಭ್ರಮ. ದಿನದಿಂದ ದಿನಕ್ಕೆ ಕಳೆ ಕಟ್ತಾ ಇದೆ. ಎರಡನೇ ದಿನ ಅರಮನೆ ಹಾಗೂ ವಿದ್ಯುತ್ ದೀಪಾಲಂಕಾರ ನೋಡೋದಕ್ಕೆ ಜನ 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 ಅಂದರೆ ಜನಸಾಗರವೇ ಹರಿದು ಬಂದಿತ್ತು. ಲೈಟಿಂಗ್ ವೀಕ್ಷಣೆ ಮಾಡೋದಕ್ಕೆ ತುಂಬ ಜನ ಬಂದಿದ್ದರು. ಹಾಗಾಗಿ ಭಾರೀ ಟ್ರಾಫಿಕ್ ಜಾಮ್ ಇಡೀ ಮೈಸೂರು ಪೂರ್ತಿ. ಸುಮಾರು 2 ಗಂಟೆ ಟ್ರಾಫಿಕ್ ಜಾಮ್ ಆಗಿತ್ತು ಎಲ್ಲ ಕಡೆ. ಹೃದಯ ಭಾಗ ಒಂಥರ ಜನ ಅಂತೂ ಟ್ರಾಫಿಕ್ ಸಾರರು ಪರದಾಡ್ಬಿಟ್ರು. ಆದರೆ ಮೈಸೂರಿನ ಈ ದಸರಾ ನೋಡೋದಕ್ಕೆ, ದೀಪಾಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಹೊರಡೋಕ್ಕೆ ಮುಂಚೆ ನಾನಂತೂ ನೆನಪು ಮಾಡ್ಕೋತೀನಿ, ಮಾಸ್ಕ್ ಅಂತೂ ಹಾಕ್ಕೊಂಡೇ ಹಾಕ್ಕೋತೀನಿ. ನೀವು ಅಷ್ಟೇ ಮಾಸ್ಕ್ ಹಾಕ್ಕೊಳ್ಳಿ, ಸಾಮಾಜಿಕ ಅಂತರ ಇಟ್ಕೊಳ್ಳಿ. ಅವಾಗವಾಗ ಸ್ಯಾನಿಟೈಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟು. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ, ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನ್ಯೂಸ್ 18 ಅಭಿಯಾನ ಹೈ ಬಲ.
ಸಿದ್ದರಾಮಯ್ಯ ಅವರು ಈ ವಿಚಾರ ಕೈ ಬಿಟ್ಟಿದ್ರು. ಅದಕ್ಕೆ ನಂದು ಒಪ್ಪಿಗೆ ಇದೆ. ಬೇರೆ ಬೇರೆ ಕ್ಲಬ್ಗಳು ಇದ್ದಾವೆ ಬೆಂಗಳೂರಿನಲ್ಲಿ, ಅಲ್ಲಿ ಶಾಸಕರು ಹೋಗಿ ಕೂತ್ಕೊಳ್ಳಿಕ್ ಆಗತ್ತಾ? ಒಂದು ಹೈ ಕ್ಲಾಸ್ ವಿಶ್ರಾಂತ ಸ್ಥಳ. ಶಾಸಕರ ಕ್ಲಬ್ಗೆ ಹೈಕೋರ್ಟ್ ಬ್ರೇಕ್. ಆ ಪಾರಂಪರಿಕ ಕಟ್ಟಡ ಯಾಕೆ? ಸ್ವಿಮ್ಮಿಂಗ್ ಪೂಲ್, ಕಾರ್ಡ್ಸ್ ರೂಮ್, ಇಟ್ಸ್ ಪಾರ್ಟ್ ಆಫ್ ದ ಸ್ಪೋರ್ಟ್ಸ್. ನಿಲ್ಲಲಿ ಪಾರಂಪರಿಕ ಪ್ರಮಾದ, ಉಳಿಯಲಿ ಇತಿಹಾಸ. ಗಾಂಧೀಜಿ, ರವೀಂದ್ರನಾಥ್ ಠಾಗೂರ್ ಎಲ್ಲ ಉಳ್ಕೊಂಡು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಂತ ಜಾಗವನ್ನು. ಬಾಲಬ್ರೂಯಿ ಉಳಿಸಿ, ಹ್ಯಾಶ್ಟ್ಯಾಗ್ ಸೇವ್ ಬಾಲಬ್ರೂಯಿ ಮೆಗಾ ಕ್ಯಾಂಪೇನ್. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದ್ರ ರೂಢಿನೂ ಆಗಲ್ಲ. ಪೇಡ್ ಸಫಾ, ಯಾವ ರೋಗನೂ ಇಲ್ಲಪ್ಪ. ಭಾರತೀಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದ್ರ ರೂಢಿನೂ ಆಗಲ್ಲ. ಪೇಡ್ ಸಫಾ, ಯಾವ ರೋಗನೂ ಇಲ್ಲಪ್ಪ.